ಹೋಟೆಲ್ಗೆ ಹೋಗ್ಬಿಟ್ಟು ನೀವು ಇಡ್ಲಿ ತಿಂತೀರಾ ಇಡ್ಲಿ ತಿಂದಾಗ ಹೇಳ್ತಾರೆ ವಾವ್ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಫ್ಟ್ ಆಗಿದೆ ಇಡ್ಲಿ ಎಷ್ಟು ಟೇಸ್ಟಿಯಾಗಿದೆ ಇಡ್ಲಿ ಅಂತ ಹೇಳ್ಬಿಟ್ಟು ಹೋಟೆಲಲ್ಲಿರ್ಬೋದು ಅಥವಾ ರೋಡ್ ಸೈಡ್ ಕೆಲವು ಗಾಡಿಗಳಲ್ಲೂ ಕೂಡ ಮಾಡ್ತಕ್ಕಂಥ ಕೆಲವೊಂದು ಇಡ್ಲಿಯನ್ನು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ನೀವು ತಿಂತಕ್ಕಂಥ ಒಂದು ಇಡ್ಲಿ ವಿಷ ಕೂಡ ಆಗಬಹುದು ನಿಮ್ಮ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳನ್ನು ಕೂಡ ಬೀರ್ಬೌದು ಯಾವ ರೀತಿ ಇದಾಗುತ್ತೆ ಸೊ ಮೊದಲನೇದಾಗಿ ಯಾವ ರೀತಿ ಇಡ್ಲಿ ತಯಾರಿಸೋದು ಯಾವ ರೀತಿ ಇಡ್ಲಿ ಅವರು ತಯಾರಿಸ್ತಾರೆ ಸಾಮಾನ್ಯವಾಗಿ ಇಡ್ಲಿ ತಯಾರಿಸ್ತಕ್ಕಂಥ ಕ್ರಿಯೆಯನ್ನು ನೋಡೋಣಂತೆ ಇದಕ್ಕೆ ನಮಗೆ ಬೇಕಾಗಿರೋದು ಮೂರು ಒಂದಿನದಾಗಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾರೆ ಎರಡನೇದಾಗಿ ನೀರನ್ನು ಉಪಯೋಗಿಸ್ತಾರೆ ಇಷ್ಟೇ ಸಾಕಾಗಲ್ಲ ಇದ್ರ ಜೊತೆಗೆ ಕೆಲವ್ರು ಏನು ಯೂಸ್ ಮಾಡ್ತಾರೆ ಅಂತಂದರೆ ಪ್ಲಾಸ್ಟಿಕ್ ಪೇಪರ್ಸನ್ನು ಯೂಸ್ ಮಾಡ್ತಾರೆ ಬಟ್ ಈಗ ಇಷ್ಟನ್ನು ಉಪಯೋಗಿಸ್ಬಿಟ್ಟು ಸ್ಟೀಮರಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡ್ತಾರೆ ಸ್ಟೀಮ್ ಮಾಡಿದಾಗ ಏನು ಮಾಡ್ತಾರೆ ಹಂಡ್ರೆಡ್ ಸ್ಟೀಮ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅದರ ಒಂದು ಟೆಂಪ್ರೇಚರು ಒಳಗಿಡಿತಕ್ಕಂಥ ಟೆಂಪ್ರೇಚರು ನೂರು ಡಿಗ್ರಿ ವರೆಗೂ ಏರಿಕೆ ಆಗುತ್ತೆ ನೂರು ಡಿಗ್ರಿ ಟೆಂಪ್ರೇಚರ್ ಏರಿಕೆ ಆಗಿಬಿಟ್ಟು ಈ ಅಕ್ಕಿ ಹಿಟ್ಟೇನಿರುತ್ತಲ್ಲ ಅದರಲ್ಲಿರ್ತಕ್ಕಂಥ ಅಕ್ಕಿ ಬೆಂದು ನಮಗೆ ಇಡ್ಲಿ ಸಿಗುತ್ತೆ ಸರ್ ಈಗ ಮೂರು ಇದರಲ್ಲಿದೆ ಸೊ ಒಂದನೇದಾಗಿರ್ತಕ್ಕಂಥದ್ದು ನೀರು ಸೊ ನೀರು ನಮಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ಟೀಮ್ ಆಗಿಬಿಟ್ಟು ಆ ಒಂದು ಅಕ್ಕಿಯನ್ನು ಸೇರುತ್ತೆ ಹಾಗಾಗಿ ಹೆಲ್ತಿಗೆ ಒಳ್ಳೆಯದು ಎರಡನೇ ಪದಾರ್ಥ ಇರ್ತಕ್ಕಂಥದ್ದು ಇದರಲ್ಲಿರೋದು ಹಿಟ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಕ್ಕಿ ಹಿಟ್ಟಾಗೇನಿದೆ ಬೆಂದುಬಿಟ್ಟು ನಮ್ಮ ದೇಹ ಸೇರುತ್ತೆ ಸರಿ ಮೆತ್ತಗಾಗಿ ನಮ್ಮ ದೇಹ ಸೇರುತ್ತೆ ಇದರಲ್ಲಿ ಏನಿದೆ ಇದರಲ್ಲಿ ಇರತಕ್ಕಂಥದ್ದು ನ್ಯೂಟ್ರಿಯಂಟೆ ಏನು ಕಾರ್ಬೋಹೈಡ್ರೇಟ್ ಇದೆ ಅದರ ಜೊತೆ ಕೆಲವೊಂದಿಷ್ಟು ವಿಟಮಿನ್ಸ್ಗಳಿದ್ದಾವೆ ಸೊ ಓಕೆ ಇದು ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ನೀರು ಬೇಕು ಮತ್ತು ಅಕ್ಕಿನೂ ಬೇಕು ಇದೆಲ್ಲದಲ್ಲ ಇನ್ನೊಂದನ್ನು ಏನು ಕೆಲವರು ಕೆಲವರು ಎಲ್ಲರೂ ಅಂತಲ್ಲ ಕೆಲವ್ರು ಯೂಸ್ ಮಾಡ್ತಕ್ಕಂಥದ್ದು ಏನು ಅಂತ ಅಂತಂದರೆ ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಪೇಪರ್ನ ಎಲ್ಲಿ ಹಾಕ್ತಾರೆ ಅಂತಂದರೆ ಇಡ್ಲಿ ಮಾಡ್ತಕ್ಕಂಥ ಒಂದು ಪ್ಲೇಟ್ ಮತ್ತು ಆ ಹಿಟ್ಟಿನ ಮಧ್ಯದಲ್ಲಿ ಹಾಕ್ತಾರೆ ಯಾಕಂದರೆ ಅಂಟ್ಕೋಬಾರ್ದು ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾರೆ ಸರಿ ಈ ಒಂದು ಪ್ಲಾಸ್ಟಿಕ್ನಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ಇದು ಕೆಮಿಕಲ್ ಪ್ಯೂರ್ಲಿ ಇದೊಂದು ಕೆಮಿಕಲ್ಲು ಇದರಲ್ಲಿ ಪೆಟ್ರೋ ಕೆಮಿಕಲ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ ಕೆಲವು ಸಲ ಇದು ಪಾಲಿಮರ್ಸ್ ಅನ್ನೋದಿರುತ್ತೆ ರೆಸಿನ್ಸ್ ಅಂತಕ್ಕಂಥ ಒಂದಿಷ್ಟು ಕೆಮಿಕಲ್ಸ್ ಕೂಡ ಇದರಲ್ಲಿರುತ್ತೆ ಸೊ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟು ಇಟ್ಸ್ ಎ ಕೆಮಿಕಲ್ ಅದು ಸರಿ ಒಂದು ಕೆಮಿಕಲ್ ಏನಿದೆಯಲ್ಲ ಈ ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಇದೊಂದು ನಾರ್ಮಲ್ ಟೆಂಪ್ರೇಚರ್ ನಾರ್ಮಲ್ ಆಗಿರ್ತಕ್ಕಂಥ ಟೆಂಪ್ರೇಚರ್ ಏನಿದೆ ಈಗ ಒಂದು ತರ್ಟಿ ಡಿಗ್ರಿನೇ ಇರಲಿ ಟ್ವೆಂಟಿ ಸೆವೆನ್ ಡಿಗ್ರಿಯೇ ಹೊರಗಡೆ ಇರತಕ್ಕಂಥ ಒಂದು ಟೆಂಪ್ರೇಚರ್ನಲ್ಲಿ ಏನಾಗುತ್ತೆ ಅಂತಂದರೆ ಏನಾದರೂ ಶೇಖರಿಸಿ ಇಟ್ಟಾಗ ಉದಾಹರಣೆಗೆ ನೀರನ್ನೇ ತುಂಬಿಡಿ ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರನ್ನೇ ತುಂಬಿಡಿ ಅದು ಕೆಲ ದಿನಗಳ ನಂತರ ನಿಧಾನಕ್ಕೆ ನಿಧಾನಕ್ಕೆ ನೋಡಿ ನಾರ್ಮಲ್ ಟೆಂಪ್ರೇಚರಲ್ಲೂ ಕೂಡ ನಿಧಾನಕ್ಕೆ ಅದು ಸ್ವಲ್ಪ ಈ ಒಂದು ಕೆಮಿಕಲ್ ಅಂದರೆ ಪ್ಲಾಸ್ಟಿಕ್ನಲ್ಲಿ ಇರ್ತಕ್ಕಂಥ ಒಂದಿಷ್ಟು ಕೆಮಿಕಲ್ಲು ಆ ಒಂದು ನೀರಿಗೆ ಅಥವಾ ಏನೇನು ತುಂಬಿಟ್ಟಿರ್ತೀರೋ ಅದಕ್ಕೆ ನಿಧಾನಕ್ಕೆ ಸೀಪ್ ಆಗ್ತಾ ಹೋಗುತ್ತೆ ಅಂದರೆ ಅದು ನೀರನ್ನು ಸೇರ್ತಾ ಹೋಗುತ್ತೆ ಅಂದರೆ ತುಂಬ ನಿಧಾನಕ್ಕೆ ಸೇರ್ತಾ ಹೋಗುತ್ತೆ ಆವಾಗ ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಬಟ್ ಅದೇ ಟೆಂಪರೇಚರನ್ನ ಜಾಸ್ತಿ ಮಾಡಿದಾಗ ಇಲ್ಲಿ ನೀವು ಸ್ಟೀಮ್ ಮಾಡ್ತಾ ಇರ್ತಾರೆ ಸ್ಟೀಮ್ ಮಾಡಿದಾಗ ಏನಾಗುತ್ತೆ ಅಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು ಹಂಡ್ರೆಡ್ ಡಿಗ್ರಿ ಸೆಂಟ್ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ ಇಷ್ಟೊಂದು ಹೈ ಟೆಂಪ್ರೇಚರ್ ಆಗಿದ್ದಾಗ ಅಲ್ಲಿರ್ತಕ್ಕಂಥ ತಿಳುವಾದ ಒಂದು ಪ್ಲಾಸ್ಟಿಕ್ ಪೇಪರ್ ಇದೆಯಲ್ಲ ಅದು ಅದರಲ್ಲಿರ್ತಕ್ಕಂಥ ಅಂಶ ಮೆಲ್ಟ್ ಆಗಿ ಸ್ಟೀಮ್ನ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಆ ಒಂದು ಇಡ್ಲಿಯನ್ನು ಸೇರಿಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ತಿಂತಕ್ಕಂಥ ಆ ಒಂದು ಇಡ್ಲಿನಲ್ಲಿ ಅಂದರೆ ಪ್ಲಾಸ್ಟಿಕ್ ಪೇಪರನ್ನ ಯೂಸ್ ಮಾಡಿದ ಪಕ್ಷದಲ್ಲಿ ಆ ಒಂದು ಇಡ್ಲಿನಲ್ಲಿ ಈ ಒಂದು ಪ್ಲಾಸ್ಟಿಕ್ಕಿನ ಅಂಶ ಈ ಒಂದು ಕೆಮಿಕಲ್ಸ್ ತಾನೇ ಹೇಳಿದೆ ಒಂದು ಪೆಟ್ರೋಲ್ ಕೆಮಿಕಲ್ಸ್ ಆಗಿರ್ಬೋದು ಪಾಲಿಮರ್ಸು ರೆಸಿನ್ಸ್ ಏನಿದೆ ಅಲ್ಲ ಇದು ಒಂದು ಇಡ್ಲಿಯನ್ನು ಸೇರ್ತಾ ಇರುತ್ತೆ ಹಾಗಾಗಿ ನೀವು ತಿಂತಕ್ಕಂಥ ಒಂದು ಇಡ್ಲಿ ಏನಿದೆಯಲ್ಲ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಇಡ್ಲಿ ಈ ಇಡ್ಲಿ ಪ್ಲಾಸ್ಟಿಕ್ ಇರ್ತಕ್ಕಂಥ ಇಡ್ಲಿ ಆಗಿರುತ್ತೆ ಹಾಗಾಗೂ ನಿಮ್ಮ ಆರೋಗ್ಯದ ಮೇಲೆ ತುಂಬಾ ತುಂಬಾ ದುಷ್ಪರಿಣಾಮ ಬೀರುತ್ತೆ ಏನೇನು ತೊಂದರೆ ಮಾಡ್ಬೋದು ಇದು ಅಂತ ನೋಡೋದಾದರೆ ಮೊದಲನೇದಾಗಿ ನೋಡಿ ಈ ಪೆಟ್ರೋಕೆಮಿಕಲ್ಸ್ ಅಂತ ಏನಿದೆಯಲ್ಲ ಇದು ಕಾರ್ಸಿನೋಜೆನಿಕ್ ಅಂತೀವಿ ಅಂದರೆ ಕ್ಯಾನ್ಸರ್ ಉತ್ಪತ್ತಿ ಮಾಡ್ತಕ್ಕಂಥದ್ದು ದೇಹದಲ್ಲಿ ಯಾವುದೇ ಒಂದು ರೂಪದ ಒಂದು ಕ್ಯಾನ್ಸರ್ ಆಗ್ಬೋದು ಕರುಳಿನ ಕ್ಯಾನ್ಸರ್ ಆಗ್ಬೋದು ಹೊಟ್ಟೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಅಂಗಾಗದ ಒಂದು ಕ್ಯಾನ್ಸರ್ ಆಗ್ತಕ್ಕಂಥ ಸಾಧ್ಯತೆಗಳು ಈ ಒಂದು ಪೆಟ್ರೋಕೆಮಿಕಲಿಂದ ಆಗ್ಬೋದು ಸೊ ಎರಡನೇದಾಗಿ ಏನಂತಂದರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಂತ ಅಂತೀವಿ ಈ ಉದ್ಯಾದದಲ್ಲಿರ್ತಕ್ಕಂಥ ಈಗ ಗರ್ಭಕೋಶದ ಮೇಲೆ ಟೆಸ್ಟಿಕಲ್ಸ್ ಮೇಲೆ ಇದ್ರ ಮೇಲೂ ಕೂಡ ಈ ಒಂದು ಎಫೆಕ್ಟ್ ಮಾಡುತ್ತೆ ಈ ಒಂದು ಕೆಮಿಕಲ್ಲು ಮಾಡಿಬಿಟ್ಟು ಇವತ್ತಿನ ದಿವಸ ನಾವೇನು ಅತಿ ಹೆಚ್ಚಾಗಿ ನೋಡ್ತಿದ್ದೀವಲ್ಲ ಈ ಬಂಜೆತನ ಅಂತಕ್ಕಂಥದ್ದು ನೋಡಿ ಈ ಒಂದು ಬಂಜೆತನ ನಿವಾರಣೆ ಇನ್ಫರ್ಟಿಲಿಟಿ ಸೆಂಟರ್ಸ್ ಅಂತಕ್ಕಂಥದ್ದು ಅತಿ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಬೆಳಿತಾ ಇರ್ತೀವಿ ಒಂದೊಂದು ಏರಿಯಾದಲ್ಲೂ ಎರಡು ಮೂರು ಸೆಂಟರ್ಗಳಿದ್ದಾವೆ ಇದಕ್ಕೆ ಒಂದು ಕಾ ಕಾರಣ ಅಂತ ಹೋದರೆ ನೂರಾರು ಕಾರಣಗಳಿರ್ತಾವೆ ಅದರಲ್ಲಿ ಇದೂ ಒಂದು ಮೇನ್ ಕಾರಣ ಆಗ್ಬೋದು ನೀವು ತಿಂತಕ್ಕಂಥ ಒಂದು ಪ್ಲಾಸ್ಟಿಕ್ ಇಡ್ಲಿ ನೋಡಿ ಕ್ಯಾನ್ಸರು ಅತಿ ಕಡಿಮೆ ಇದ್ದ ಅಪರೂಪ ಅಂತಕ್ಕಂಥ ಒಂದು ಕ್ಯಾನ್ಸರ್ ಇವತ್ತು ಅತಿ ಹೆಚ್ಚಾಗಿ ಕ್ಯಾನ್ಸರ್ ಆಗ್ತಾಯಿದೆ ಅಂದರೆ ಅದಕ್ಕೂ ಕೂಡ ಇದು ಒಂದು ಕಾರಣ ಇರ್ಬೋದು ನೆಕ್ಸ್ಟ್ ಇನ್ನೂ ಯಾವ ಯಾವುದ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತಂದರೆ ನ್ಯೂರೋಲಾಜಿಕಲ್ ಸಿಸ್ಟಮ್ ನರಗಳ ಮೇಲೂ ಕೂಡ ಇದೊಂದು ಎಫೆಕ್ಟ್ ಮಾಡುತ್ತೆ ನರ ದೌರ್ಬಲ್ಯ ಕಾಣಿಸ್ಕೊಳ್ಳುತ್ತೆ ಮೈ ಕೈ ನೋವು ಸುಸ್ತು ಇದೆಲ್ಲ ಅತಿ ಹೆಚ್ಚಾಗಿ ಹೀಗೆ ನೋಡ್ತಾ ಇದೆಯಲ್ಲ ಅದಕ್ಕೂ ಕೂಡ ಈ ಒಂದು ಪ್ಲಾಸ್ಟಿಕ್ ಇಡ್ಲಿಗಳು ಕಾರಣ ಆಗ್ಬೋದು ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಉಸಿರಾಟ ಶ್ವಾಸಕೋಶದ ಮೇಲೆ ಎಫೆಕ್ಟ್ ಆಗುತ್ತೆ ಹಾಗೂ ಉಸಿರಾಟ ಅಲರ್ಜಿ ಅತಿ ಹೆಚ್ಚಾಗಿ ಅಲರ್ಜಿ ಆಗ್ಬೋದು ಈ ಒಂದು ನಿಮೋನಿಯಾ ಲಂಗ್ಸ್ ವೀಕ್ ಆಗಿಬಿಟ್ಟು ನಿಮೋನಿಯಾ ಆಗ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಈ ಒಂದು ಕೆಮಿಕಲಿಂದ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಹಾಗಾಗಿ ಅತಿ ಹೆಚ್ಚಾಗಿ ಒಂದು ಅಲರ್ಜಿ ಕೆಮ್ಮು ವೀಸಿಂಗು ಅತಿ ಹೆಚ್ಚಾಗಿ ಮಕ್ಕಳಲ್ಲೂ ಕೂಡ ನಾವು ನೋಡ್ತಿದ್ದೀವಿ ಅಂದರೆ ಈ ಒಂದು ಪ್ಲಾಸ್ಟಿಕ್ ಇಡ್ಲಿ ಅನ್ನತಕ್ಕಂಥದ್ದು ಒಂದು ಕಾರಣ ಆಗಿರ್ಬೋದು ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ನೋಡತಕ್ಕಂಥದ್ದು ಇದು ನಮ್ಮ ರಕ್ತ ಸೇರಿದಾಗ ಈ ಒಂದು ಕೆಮಿಕಲ್ಸ್ ನಮ್ಮ ರಕ್ತ ಸೇರಿದಾಗ ಎಂಡೋಕ್ರೈನಲ್ ಸಿಸ್ಟಮ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಗ್ಲ್ಯಾಂಡ್ಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವೊಂದು ಗ್ಲ್ಯಾಂಡ್ಸ್ ಮೇಲೆ ಎಫೆಕ್ಟ್ ಆಗಿಬಿಟ್ಟು ಕೆಲವೊಂದು ಡಿಸೀಸಸ್ ಡಯಾಬಿಟಿಸ್ ಅಂತ ಡಿಸೀಸು ಥೈರಾಯ್ಡು ಹೈಪರ್ ಟೆನ್ಷನ್ ಇನ್ನೂ ಅನೇಕ ಎಂಡೋಕ್ರೈನ್ ಸಂಬಂಧಪಟ್ಟಂಥ ಅನೇಕ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಹಾಗೆ ನೋಡಿ ಈಗ ಡಯಾಬಿಟಿಸ್ ಅತಿ ಹೆಚ್ಚಾಗಿ ತುಂಬ ಫಾಸ್ಟಾಗಿ ಬೆಳೀತಾ ಇದೆ ಡಯಾಬಿಟೀಸು ಹೈಪರ್ ಟೆನ್ಷನ್ ಥೈರಾಯ್ಡ್ ಎಲ್ಲ ಅಂತಂದರೆ ಇದು ಒಂದು ಸಾಧ್ಯತೆ ಈ ಒಂದು ಕೆಮಿಕಲ್ಸ್ ಇಡ್ಲಿನಲ್ಲಿರ್ತಕ್ಕಂಥ ಒಂದಿಷ್ಟು ಕೆಮಿಕಲ್ಸ್ ಕೂಡ ಇರತಕ್ಕಂಥ ಸಾಧ್ಯತೆ ಇದೆ ಸರಿ ಯಾಕೆ ಸರ್ ಮತ್ತೆಲ್ಲ ಇಷ್ಟೆಲ್ಲ ತೊಂದರೆ ಇದ್ರು ಯಾಕೆ ಸರ್ ಅವರು ಹೋಟ್ಲರು ಅಂಗಡಿ ಅವರು ಯೂಸ್ ಮಾಡ್ತಾರೆ ಇದನ್ನ ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಇದ್ದರೆ ಏನೆಂದರೆ ತುಂಬಾ ಈಸಿ ಸಿಂಪಲಾಗಿ ಅತಿ ಈಸಿಯಾಗಿ ಸಿಗುತ್ತೆ ಇದು ತುಂಬ ಅವೈಲೇಬಿಲಿಟಿ ತುಂಬ ಈಸಿ ಮಾ ಇದನ್ನು ಯೂಸ್ ಮಾಡತಕ್ಕಂಥದ್ದು ತುಂಬ ಈಸಿ ನೀವು ಇದನ್ನು ಯೂಸ್ ಮಾಡಿದಲ್ಲಿ ಹಾಗೆ ಮಾಡಿದ್ರೆ ಏನಾಗುತ್ತೆ ನೀವು ಅದು ಪ್ರತಿ ಸಲ ಪ್ರತಿ ಸಲ ನೀವು ಇಡ್ಲಿ ಮಾಡಿ ಆದಮೇಲೂ ಕೂಡ ಆ ಒಂದು ಪ್ಲೇಟನ್ನು ತೊಳಿಬೇಕಾಗುತ್ತೆ ಕ್ಲೀನ್ ಕ್ಲೀನ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅಕ್ಕಿ ಅದು ಆ ಪ್ಲೇಟಿಗೆ ಅಂಟುಕೊಳ್ಳುತ್ತೆ ಕೆಲಸ ಜಾಸ್ತಿ ಆಗುತ್ತೆ ಕೆಲಸಗಾರರು ಬೇಕಾಗ್ತಾರೆ ನಮಗೆ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಜೊತೆಗಿನ ಅಂದರೆ ತುಂಬ ಇದು ಈ ಪ್ಲಾಸ್ಟಿಕ್ ಪೇಪರ್ಸ್ ತುಂಬ ಅಂದರೆ ತುಂಬಾ ಚೀಪು ತುಂಬ ಅಫ ಅಫೋರ್ಡೆಬಲ್ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಆಲ್ಮೋಸ್ಟ್ ನಾನು ನೋಡೋದು ಎಷ್ಟೋ ಕಡೆ ನಾನೇ ನೋಡಿದ್ದೀನಿ ಅದು ನೋಡ್ಬಿಟ್ಟು ಇಡ್ಲಿ ತಿಂದಲ್ಲ ಹಾಗೆ ವಾಪಸ್ ಬಂದಿದ್ದೀವಿ ಅದಕ್ಕೆ ಹಾಗೆ ತುಂಬ ಚೀಪ್ ಇರೋದ್ರಿಂದ ತುಂಬ ಈಸಿ ತುಂಬ ಅವರಿಗೆ ಅನುಕೂಲ ಆಗುತ್ತೆ ನೋಡಿ ಅಂಗಡಿಯವರಿಗೆ ಅನುಕೂಲ ಆಗುತ್ತೆ ಅವರಿಗೆ ಅನುಕೂಲ ಆಗುತ್ತೆ ಈ ರೀತಿ ಪ್ಲಾಸ್ಟಿಕನ್ನು ಪ್ಲಾಸ್ಟಿಕ್ ಪೇಪರ್ಸನ್ನು ಯೂಸ್ ಮಾಡೋದ್ರಿಂದ ಬಟ್ ಆದರೆ ತೊಂದರೆ ನೋಡಿ ಎಷ್ಟು ಇಂಥ ದುರಂತ ಕ್ಯಾನ್ಸರ್ ಅಂತ ಮಾರಕ ಕೂಡ ಇದಕ್ಕೆ ಜನಸಾಮಾನ್ಯರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತತೆ ಸರಿ ಇದಕ್ಕೆ ಪರ್ಯಾಯವಾಗಿ ನೋಡಿ ಕೆಲವು ಕಡೆ ಯೂಸ್ ಎಲ್ಲರೂ ಯೂಸ್ ಮಾಡ್ತಾರೆ ಅಂತಲ್ಲ ಕೆಲವು ಕಡೆ ಏನು ಮಾಡ್ತಾರೆ ಆಯಿಲನ್ನು ಅಪ್ಲೈ ಮಾಡ್ತಾರೆ ಈ ತಟ್ಟೆ ಮೇಲೆ ಎಣ್ಣೆನ ಎಣ್ಣೆಯನ್ನು ಕೂಡ ಅಂಟ್ಕೊಳ್ಳೋದಿಲ್ಲ ಬಟ್ ಎಣ್ಣೆಗೆ ದುಡ್ಡು ಹಾಕಬೇಕಲ್ಲ ಎಣ್ಣೆ ತರಬೇಕಲ್ಲ ಮತ್ತು ಅದು ಎಣ್ಣೆ ಪ್ರತಿಯೊಂದಕ್ಕೂ ಎಣ್ಣೆ ಸಾವಿರದ ಅದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತಲ್ಲ ಹಾಗಾಗಿ ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡ್ತಾರೆ ಅದು ಪರವಾಗಿ ಇನ್ನೂ ಒಂದು ಇದು ಕ್ಲಾತ್ ಬಟ್ಟೆಯನ್ನು ಯೂಸ್ ಮಾಡ್ತಾರೆ ಕೆಲವು ಕಡೆ ಯೂಸ್ ಮಾಡ್ತಾರೆ ನೋಡಿದ್ದೀನಿ ಸೊ ಬಟ್ಟೆಯನ್ನು ಪ್ಲಾಸ್ಟಿಕ್ ಬದಲಾಗಿ ಯೂಸ್ ಮಾಡ್ತಾರೆ ತಿಳುವಾದ ಬಟ್ಟೆಯನ್ನು ಹಾಸ್ತಾರೆ ಸೊ ಈಗ ಏನಾಗುತ್ತೆ ಮತ್ತೆ ಅಗೇನು ಕೆಲಸ ಜಾಸ್ತಿ ಆಗುತ್ತೆ ಯಾಕಂದರೆ ಬಟ್ಟೆಯಿಂದ ತೆಗೆದ ಮೇಲೆ ಮತ್ತೆ ಅಗೇನು ಬಟ್ಟೆನ ತೊಳಿಬೇಕು ತುಂಬ ಬಟ್ಟೆ ಪೀಸಸನ್ನು ಎತ್ತಿಟ್ಕೋಬೇಕಾಗುತ್ತೆ ಮತ್ತು ಅದನ್ನು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಯೂಸ್ ಮಾಡಬೇಕಾಗುತ್ತೆ ಅದು ಕೂಡ ಡಬಲ್ ಕೆಲಸ ಅಂತ ಹೇಳ್ಬಿಟ್ಟು ಯೂಸ್ ಮಾಡಲ್ಲ ಬಟ್ ಕೆಲವರು ಯೂಸ್ ಮಾಡೋದನ್ನ ಎಣ್ಣೆ ಹಚ್ಚೋದನ್ನು ಕೆಲವರು ಬಟ್ಟೆ ಯೂಸ್ ಮಾಡೋದನ್ನು ನೋಡಿದೀನಿ ಬಟ್ ಮೆಜಾರಿಟಿ ಏಯ್ಟಿ ಟು ನೈಂಟಿ ಪರ್ಸೆಂಟು ಈಸಿಯಾಗಿರ್ತಕ್ಕಂಥ ಪ್ಲಾನ್ ಪ್ಲಾಸ್ಟಿಕ್ ಪೇಪರ್ಸನ್ನು ಯೂಸ್ ಮಾಡ್ತಾರೆ ಇಲ್ಲಿ ಇಡ್ಲಿಗೆ ಅಂತ ಅಷ್ಟೇ ಅಲ್ಲ ನೀವು ಹೊರ್ಗಡೆ ಹೋಗಿ ಪಾರ್ಸೆಲ್ ತೊಗೊಂಡ್ಬರ್ತೀರ ಸಾಂಬಾರು ಬಿಸಿ ಬಿಸಿ ಚೆನ್ನಾಗಿ ಕುದಿತಾ ಇರ್ತಕ್ಕಂಥ ಪ್ಲಾ ಸಾಂಬಾರನ್ನು ಕೂಡ ಈ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಡ್ತಾರೆ ನೀವು ಮನೆಗೆ ತರೋದ್ರಲ್ಲಿ ಆ ಒಂದು ಟೆಂಪ್ರೇಚರ್ ಮಟ್ಟಕ್ಕೆ ಹೈ ಇರುತ್ತೆ ಆಲ್ಮೋಸ್ಟ್ ಹಂಡ್ರೆಡ್ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರ್ತೈತೆ ನೀವು ಮನೆಗೆ ತರೋದ್ರಲ್ಲಿ ಆಲ್ಮೋಸ್ಟ್ ಅದರಲ್ಲಿರ್ತಕ್ಕಂಥ ಒಂದು ಕೆಮಿಕಲ್ಸ್ ಪ್ಲಾಸ್ಟಿಕ್ ಕವರಲ್ಲಿರ್ತಕ್ಕಂಥ ಒಂದಿಷ್ಟು ಕೆಮಿಕಲ್ಸು ಈ ಒಂದು ಸಾಂಬಾರನ್ನು ಸೇರುತ್ತೆ ಆ ಸಾಂಬಾರು ಮುಖಾಂತರ ನಿಮ್ಮ ದೇಹವನ್ನು ಸೇರುತ್ತೆ ಸರಿ ಸರ್ ಆಗಿದ್ದೀರಿ ಏನು ಮಾಡಬೇಕು ಏನು ಪರ್ಯಾಯ ಇದಕ್ಕೆ ಹೋಗಿ ನೋಡಿ ಫಸ್ಟ್ ನೋಡಿ ಹೋಟೆಲ್ಗೆ ಹೋಗ್ತೀರಾ ಗಾಡಿಯಲ್ಲಿ ಮಾಡೋದನ್ನ ನೋಡ್ತೀರಾ ನೋಡಿದಾಗ ಪ್ಲಾಸ್ಟಿಕ್ ಪೇಪರ್ನ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರಾ ಯೂಸ್ ಮಾಡಬೇಡಿ ಅಂತ ನೀವೇ ಅಡ್ವೈಸ್ ಮಾಡಿ ಇದನ್ನು ಯೂಸ್ ಮಾಡಬೇಡಿ ಅದು ತುಂಬ ಡೇಂಜರ್ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಅಂತ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಪೇಪರನ್ನು ಯೂಸ್ ಮಾಡ್ತಾರೋ ಅಂಥ ಕಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್ ಕವರ್ಸಲ್ಲಿ ಈ ಒಂದು ಪಾರ್ಸಲ್ ತರೋದನ್ನು ಅವಾಯ್ಡ್ ಮಾಡಿ ಅಕಸ್ಮಾತ್ ಕೆಲವರು ಯಾರು ಯೂಸ್ ಮಾಡ್ತಾ ಇರ್ತಾರೆ ಅಂತಂದರೆ ಇಲ್ಲ ಅದನ್ನು ಯೂಸ್ ಮಾಡಬೇಡಿ ಅದಕ್ಕೆ ಪರ್ಯಾಯವಾಗಿ ನೀವು ಆಯಿಲನ್ನು ಎಣ್ಣೆ ಹಚ್ಚಿ ಅಥವಾ ಪೇ ಬಟ್ಟೆಯನ್ನು ಯೂಸ್ ಮಾಡಿ ಅಂತ ಅವರಿಗೆ ಅಡ್ವೈಸ್ ಮಾಡಿ ನೋಡಲಿಕ್ಕೆ ತುಂಬ ಸಣ್ಣದೊಂದು ಅನ್ಸುತ್ತೆ ಈ ವಿಷಯ ಇದು ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಬಟ್ ಆದರೆ ನಮ್ಮ ದೇಹದ ಮೇಲೆ ತುಂಬ ದೊಡ್ಡ ದೊಡ್ಡ ರೀತಿಯ ಒಂದು ಪರಿಣಾಮಗಳನ್ನು ದುಷ್ಪರಿಣಾಮಗಳನ್ನು ಸಹ ಇರ್ತವೆ ಸೊ ಹಾಗಾಗಿ ಇದ್ರ ಬಗ್ಗೆ ಕಾಳಜಿ ಕಾಳಿ ಸರ್ ಇದು ಒಂದೇ ಅಂತಲ್ಲ ಹತ್ತಾರು ಕಾಯಿಲೆ ಕಾರಣ ಇರ್ತದೆ ಕ್ಯಾನ್ಸರ್ ಇದರೊಂದಿರಿಂದಾನೆ ಕಾರಣ ಕ್ಯಾನ್ಸರ್ ಬರ್ತಿತ್ತಲ್ಲ ಬಟ್ ಹತ್ತು ಕಾರಣಗಳಿದೆ ಅಂತ ಅಂದರೆ ಹತ್ತರಲ್ಲಿ ಇದು ಒಂದು ಕಾರಣ ನಿಮಗೆ ಕಾರಣ ಕಾಯಿಲೆ ಕ್ಯಾನ್ಸರ್ ಬರುತ್ತೆ ಅಂತಂದರೆ ಹತ್ತು ಪರ್ಸೆಂಟ್ ಅದಕ್ಕೆ ಕಾಂಟ್ರಿಬ್ಯೂಷನ್ ಈ ಒಂದು ಪ್ಲಾಸ್ಟಿಕ್ ಇಡ್ಲಿ ಇಲ್ಲಿ ಮತ್ತು ಸಾಂಬಾರಿನಲ್ಲಿ ಸೇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ಕು ಕೂಡ ಕಾರಣ ಆಗುತ್ತೆ ಹಾಗಾಗಿ ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಇರಿ ಆರೋಗ್ಯವಾಗಿರಿ ನಮಸ್ಕಾರ